ಇಂದು ನಮ್ಮ ಜೀವಡಲ್ಲಿ ಗ್ರಾಮದಲ್ಲಿ ಒಂದು ವರ್ಷದಿಂದ ನಾಗ ಪ್ರತಿಷ್ಠೆಯನ್ನು ಮಾಡಿಸಿದ್ವಿ. ಈ ಒಂದು ಅಶ್ವತ್ಥ ಮರಗಳಿಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಈ ಒಂದು ಇತಿಹಾಸವನ್ನು ಹೊಂದಿರ್ತಕ್ಕಂಥ ಅಶ್ವತ್ಥ ಮರಗಳು ನೂರಾರು ವರ್ಷಗಳದ್ದು. ಅಲ್ಲೇ ಕೂತ್ಕೊಳ್ರಿ. ಸೊ ಈ ಒಂದು ನಾಗ ಪ್ರತಿಷ್ಠೆಗೆ ಪ್ರತಿಷ್ಠೆ ಮಾಡಿ ಒಂದು ವರ್ಷ ಮುಗಿದಿದೆ. ಹಾಗಾಗಿ ಇಂದು ನಾವು ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಅನೇಕ ಭಕ್ತಾದಿಗಳು, ನಮ್ಮ ಪಂಚಾಯಿತಿಯ ಗಣ್ಯರು ಮತ್ತು ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಭಕ್ತಾದಿಗಳು ಬಂದಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ವಿಜೃಂಭಣೆಯಿಂದ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಲಾರ ಜಿಲ್ಲೆಯ ಮುಲ್ಬಾಗಲು ತಾಲೂಕು ಗುಡಿಪಲ್ಲಿ ಪಂಚಾಯಿತಿಯ ವ್ಯಾಪ್ತಿಗೆ ಸೇರ್ತಕ್ಕಂಥ ಜೀವಡ್ಡಲ್ಲಿ ಗ್ರಾಮ ಇದು. ನಮ್ಮ ಕರ್ನಾಟಕದ ಮೂಡಲ ಬಾಗಿಲಿಗೆ ಈ ದೇವಮೂಲೆಯಲ್ಲಿರ್ತಕ್ಕಂಥ ಗ್ರಾಮ ಇದು. ಇಲ್ಲಿ ನಮ್ಮ ಪೂರ್ವಿಕರಿಂದಲೂ ಸಹ ಸುಮಾರು 500 ವರ್ಷಗಳ ಇತಿಹಾಸ ಇದೆ ಈ ಗ್ರಾಮಕ್ಕೆ ಮತ್ತು ಈ ಅಶ್ವತ್ಥಕಟ್ಟೆಗೆ. ನಮ್ಮ ತಾತ ಮುತ್ತಾತದ ಕಾಲದಿಂದಲೂ ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಈ ನಾಗದೇವರುಗಳ ಈ ಅಶ್ವತ್ಥಕಟ್ಟೆ. ಇಲ್ಲಿ ಸುಮಾರು ವರ್ಷಗಳಿಂದಲೂ ಸಹ ಕಲ್ಯಾಣ ಅಂದರೆ ಮದುವೆ ಆಗ್ತಕ್ಕಂಥ ಮಕ್ಕಳಿಗೆ ಅನೇಕ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಬಂದು ಇಲ್ಲಿ ಅನೇಕ ದಂಪತಿಗಳು ಬಂದು ಅವರ ಮಕ್ಕಳಿಗೆ ಮದುವೆಯಾಗಿಲ್ಲ ಅಂತ ಪೂಜೆ ಮಾಡ್ಕೊಂಡು ಹೋಗಿದ್ದಕ್ಕೆ ಎಷ್ಟೋ ಜನಕ್ಕೆ ವಿವಾಹ ಪ್ರಾಪ್ತಿಯಾಗಿರೋದು ನಮಗೆ ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ಮತ್ತೆ ವಿವಾಹವಾಗಿ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೂ ಸಹ ಇಲ್ಲಿಗೆ ಬಂದು ಪುರಾತನ ಕಾಲದಿಂದಲೂ ಇಲ್ಲಿ ಪೂಜೆ ನಡೆಸಿಕೊಂಡಿದೆ, ಅವರಿಗೆ ಮಕ್ಕಳಾಗಿರುವ ಪ್ರತೀತಿ ಇದೆ. ಇದಕ್ಕೆ ಕಾರಣವಾಗಿ ನಮ್ಮಲ್ಲಿ ಗ್ರಾಮದಲ್ಲಿ ಒಬ್ಬರಿಗೆ ಈ ದೇವರ ಪ್ರತಿಷ್ಠೆ, ಇವರಿಗೆ ಈ ದೇವಸ್ಥಾನ ಅಭಿವೃದ್ಧಿಪಡಿಸಲು ಅವರಿಗೆ ದೇವರ ಜ್ಞಾಪನ ಆದಂತೆ ಈ ಅಶ್ವತ್ಥಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ಸುಮಾರು 50 ಲಕ್ಷಗಳಷ್ಟು ದೇಣಿಗೆ ಮತ್ತು ಗ್ರಾಮದ ಎಲ್ಲ ಮುಖಂಡರು ಸೇರಿ ಬಹಳಷ್ಟು ವಿಜೃಂಭಣೆಯಾಗಿ ಈ ಅಶ್ವತ್ಥಕಟ್ಟೆ ಅಭಿವೃದ್ಧಿಯಾಗಿರುತ್ತದೆ. ಇಲ್ಲಿ ನಮ್ಮ ಪೂರ್ವರ ಕಾಲದಿಂದಲೂ ಸಹ ಇಲ್ಲಿ ನಾಗರಾವು ಈ ಅಶ್ವತ್ಥಕಟ್ಟೆ ಹತ್ರ ಇದೆ. ಪ್ರತಿ ನಮ್ಮ ವಿನಾಯಕ ಚತುರ್ಥಿಗೆ ಅದನ್ನು ನಮ್ಮ ಗ್ರಾಮಸ್ಥರು ಹಿರಿಯರಲ್ಲೂ ಬಹಳ ಕಂಡಿರೋದು ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ಈ ಅಶ್ವತ್ಥಕಟ್ಟೆಯ ಅಭಿವೃದ್ಧಿಯಂತೆ ಪುನಃಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ಆಯಿತು. ಶ್ರಾವಣ ದಶಮಿಯಂದು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರಸಿದ್ಧಿಯಾಗಿದೆ ಎಂದು ಹೇಳಿದಂತೆ ಈ ಅಶ್ವತ್ಥ ವಿವಾಹವನ್ನು ಲೋಕ ಕಲ್ಯಾಣಕ್ಕಾಗಿ ಈ ದಿನ ನೆರವೇರಿಸಿಕೊಳ್ಳಲಾಗಿದೆ. ಭಕ್ತರೇ, ತಾಲೂಕಿನಾದ್ಯಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಮತ್ತೆ ನಿನ್ನೆ ಸಂಜೆಯಿಂದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಸುತ್ತಮುತ್ತಲಿನ ಗ್ರಾಮಸ್ಥರು, 5-6 ಪಂಚಾಯತ್ಗಳ ಎಲ್ಲ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಏನೇ ಸಮಸ್ಯೆ ಇದ್ರೂ ಸಹ ಇಲ್ಲಿ ಪೂಜೆ ನೆರವೇರಿಸಿ ತಮ್ಮ ಕಷ್ಟ ಕಾರ್ಯಗಳನ್ನು ಇಲ್ಲಿ ನೆರವೇರಿಸಿಕೊಳ್ಬೇಕಾಗಿ ಮತ್ತು ತಮ್ಮ ಇರ್ತಕ್ಕಂಥ ತೊಂದರೆಗಳನ್ನು ದೇವರು ಎಲ್ರಿಗೂ ನಿವಾರಣೆ ಮಾಡಿ ಕಾಪಾಡಲಿ ಎಂದು ಹಾರೈಸುತ್ತಾ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಈ ಯೂಟ್ಯೂಬ್ ಚಾನಲ್ ಅವ್ರಿಗೂ ಸಹ ಸ್ವಾಗತ ಬಯಸ್ತೀವಿ. ಅವರು ಬಹಳಷ್ಟು ಎಲ್ಲ ಸಣ್ಣ ಪುಟ್ಟ ಗ್ರಾಮಗಳಿಂದ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಎಲ್ಲ ಸಾರ್ವಜನಿಕರಿಗೆ ತಿಳಿಸಿ ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿ ಅವರ ಇರ್ತಕ್ಕಂಥ ಕಷ್ಟಕಾರ್ಪಣೆಯನ್ನು ದೇವರ ಹತ್ರ ಪ್ರಾರ್ಥಿಸಿ ಪರಿಹರಿಸಿಕೊಳ್ಳಲು ಬಹಳಷ್ಟು ಇವರ ಚಾನಲ್ ಸಹ ಪ್ರಸಿದ್ಧಿಯಾಗಿದೆ. ದೇವರು ಅವರ ಚಾನಲ್ಗೂ ಸಹ ಒಳ್ಳೆ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇದ್ವಿ. ಈಗ ತಾನೇ ನಮ್ಮ ಅಶ್ವತ್ಥ ಕಮಿಷನರ್ ಆದ ನಮ್ಮ ಇದೇ ಉಡುಪಲ್ಲಿ ಗ್ರಾಮದ ನಮ್ಮ ಹಿರಿಯರಾದ ನಮ್ಮ ಸಿ ಅಮರೇಂದ್ರ ಸಾಹೇಬ್ ಬಂದಿದ್ದಾರೆ. ಅವರು ಎರಡು ಮಾತು ಮಾತಾಡಬೇಕಾಗಿ ಮತ್ತು ಅವ್ರ ಸ್ವಾಗತವನ್ನು ಬಯಸ್ತಾ ಇದ್ವಿ. ವಡ್ಡಹಳ್ಳಿ ಗ್ರಾಮದಲ್ಲಿ ಈ ನಾಗರ ಪ್ರತಿಷ್ಠೆ ಈ ಹಿಂದೆ ಒಂದು ವರ್ಷ ಆಯಿತು. ಆ ಒಂದು ವರ್ಷದ ನಂತರ ಪ್ರಥಮ ವಾರ್ಷಿಕ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಸೊ ಈ ಆಚರಣೆಯಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತಾ
ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.